ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾಗೂ ಸಂವಿಧಾನಕ್ಕೆ ಅವಮಾನ ಮಾಡಿರುವಂತಹ ನ್ಯಾಯಾಧೀಶರ ವಿರುದ್ಧ ಸೂಲಿಕುಂಟೆ ಆನಂದ್ ಆಗ್ರಹಿಸಿ ಶಿರಸ್ತೇದಾರ್ ಯೋಗೇಶ್ ಅವರಿಗೆ ಮನವಿ ಪತ್ರವನ್ನು ನೀಡಿದ್ದಾರೆ. ಸೂಲಿಕುಂಟೆ ಆನಂದ್ ಮಾತನಾಡಿ, ಇದೇ ಜನವರಿ 26ರಂದು ರಾಯಚೂರು ಜಿಲ್ಲಾ ಕೋರ್ಟ್ ಆವರಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟರೆ ನಾನು ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಎಂದು ಹೇಳಿದ ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡ ಅವರು ನ್ಯಾಯಾಧೀಶ ಸ್ಥಾನಕ್ಕೆ ಅರ್ಹತೆಯುಳ್ಳವರಲ್ಲ, ಅವರು ವೃತ್ತಿ ಗೌರವಕ್ಕೆ ಅವಮಾನ ಮಾಡಿದಂತೆ, ಅಲ್ಲದೆ ಸಂವಿಧಾನಕ್ಕೆ ಮತ್ತು ಭಾರತರತ್ನ ಮಹಾನಾಯಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೂ ಸಹ ಅವಮಾನ ಮಾಡಿದಂತೆ, ಅವರು ಈ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಅಂಬೇಡ್ಕರ್ ಅನ್ನು ಅವಮಾನ ಮಾಡಿದ ಚೀಫ್ ಜಸ್ಟಿಸ್ ಗೆ ಮಲ್ಲಿಕಾರ್ಜುನ ಗೌಡಗೆ, ರಾಯಚೂರಿನ ನ್ಯಾಯವಾದಿ ಮಲ್ಲಿಕಾರ್ಜುನ ಗೌಡಗೆ ಅವನ ಅಹಂಕಾರಕ್ಕೆ, ಬಾಬಾಸಾಹೇಬ್ ಅಂಬೇಡ್ಕರ್ ಅವರನ್ನು ಅಪಮಾನ ಮಾಡಿದ ಜಡ್ಜ್ ಮಲ್ಲಿಕಾರ್ಜುನ ಗೌಡಗೆ. ಇವತ್ತು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ತಾಲೂಕು ಘಟಕದಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಿನ್ನೆ 26 ಜನವರಿ 26 ಗಣರಾಜ್ಯೋತ್ಸವದ ಅಂಗವಾಗಿ ರಾಯಚೂರು ಜಿಲ್ಲಾ ನ್ಯಾಯವಾದಿಗಳು ನ್ಯಾಯಾಲಯದ ಒಂದು ಆವರಣದಲ್ಲಿ ಲಾಗಾಶಿ ನಡೀತಾ ಇರ್ತಕ್ಕಂತ ಒಂದು ಸಂದರ್ಭದಲ್ಲಿ ಅಲ್ಲಿನ ನ್ಯಾಯವಾದಿಗಳು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನ ತೆರವುಗೊಳಿಸಿದ್ರೇನೆ ನಾನು ಬಂದು ಬ್ಲಾಕಾಸ್ಟ್ ಮಾಡ್ತೀನಿ, ಗಾಂಧೀಜಿ ಅವ್ರ ಪೂಜೆ ಮಾಡ್ತೀನಿ ಅಂತ ಹೇಳಿರ್ತಕ್ಕಂತ ಒಂದು ಅವಿವೇಕಿ ಜಡ್ಜ್ ಏನಿದ್ದಾರೆ ಅವರನ್ನ ಈ ಕೂಡಲೇ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಜಡ್ಜಿಸ್ ಈ ಕೂಡಲೇ ಅಮಾನತು ಮಾಡಬೇಕು. ಯಾಕಂದ್ರೆ ಆ ಮಲ್ಲಿಕಾರ್ಜುನ ಗೌಡ ಏನಿದ್ದಾನೆ ಜಡ್ಜ್ ಅವರು ಥ್ಯಾಂಕ್ಸ್ ಹೇಳ್ತೀವಿ ನಾವು ಇಡೀ ದಲಿತ ಸಮುದಾಯ, ಯಾಕಂದ್ರೆ ಅವರು ಅವರ ಒಂದು ಮನಸ್ಥಿತಿ ಮನೋವಾದತನವನ್ನ ತೋರಿಸ್ಕೊಟ್ಟಿದ್ದಾರೆ ನಮ್ಗೆ, ಇದೊಂದು ಉದಾಹರಣೆ ಅಷ್ಟೇ. ಇಂಥ ಒಂದು ಮನಸ್ಥಿತಿ ಇರ್ತಕ್ಕಂತ ಜಡ್ಜ್ಗಳು ಅಧಿಕಾರಿಗಳು ಬೇಕಾದಷ್ಟು ಜನ ಇದ್ದಾರೆ. ಇದು ಮಲ್ಲಿಕಾರ್ಜುನ ಗೌಡ ಒಂದು ಉದಾಹರಣೆ, ಅವ್ರ ಮುಖಾಂತರ ಗೊತ್ತಾಗ್ತಾ ಇದೆ ಅಷ್ಟೇ. ಇದಕ್ಕೆಲ್ಲ ಸುಪ್ರೀಂ ಕೋರ್ಟ್ ಜಡ್ಜಿಸ್ಟು ಇವತ್ತು ಉತ್ತರ ಹೇಳ್ಬೇಕು ಬಂದ್ಬಿಟ್ಟು. ಅವರು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನ ಆ ಜಡ್ಜು, ಇಲ್ಲ ಅವ್ರ ಮನೆಯಿಂದ ಸಂವಿಧಾನವನ್ನು ಬರ್ಕೊಂಡು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ನ್ಯಾಯವಾದಿಗಳು ಏನಿದ್ದಾರೆ ಅವರು ಉತ್ತರ ಹೇಳ್ಬೇಕು ಇವತ್ತಿನ ದಿನ. ಯಾಕಂದ್ರೆ ಅವ್ರ ಒಂದು ಮನಸ್ಥಿತಿ ಯಾವ ರೀತಿ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಸಂವಿಧಾನ ಅವ್ರು ಕೊಟ್ಟಿರ್ತಕ್ಕಂಥ ಕೋರ್ಟ್ ಕೋರ್ಟ್ ಅನ್ನ ಹಾಕೊಂಡು ಒಂದು ನ್ಯಾಯ ಹೇಳ್ತಕ್ಕಂತ ಒಂದು ನ್ಯಾಯವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋನ ತೆಗೆದು ಬಿಡಿ ಆಮೇಲೆ ನಾನು ಬರ್ತೀನಿ ಅಂದ್ರೆ ಅವರ ಒಂದು ಮನಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಆತ ಕೊಟ್ಟಿರ್ತಕ್ಕಂತ ತೀರ್ಪುಗಳನ್ನೆಲ್ಲ ಮರುಪರಿಶೀಲನೆ ಮಾಡ್ಬೇಕು, ಸಿಬಿಐಗೆ ಒಪ್ಪಿಸ್ಬೇಕು. ಅಂದ್ರೆ SC/ST ಯಾವ ರೀತಿ ಆತ ಒಂದು ನ್ಯಾಯವನ್ನು ಕೊಟ್ಟಿರ್ತಾನೆ ಅಂತಕ್ಕಂಥದ್ದು ಇಡೀ ದಲಿತ ಸಮುದಾಯಕ್ಕೆ ಇವತ್ತು ಆಗತವಾಗ್ತಾ ಇದೆ. ಆದ ಕಾರಣ ಇಂಥ ಒಂದು ಮನಸ್ಥಿತಿ ಇಂಥ ಒಂದು ಮನೋವಾದಿ ಜಡ್ಜ್ನ ಈ ಕೂಡಲೇ ದೇಶದಿಂದ ಗಡಿಪಾರು ಮಾಡಬೇಕು, ಆ ಶೀಟಲ್ಲಿ ಒಂದೇ ಒಂದು ನಿಮಿಷ ಇಡಲಿಕ್ಕೆ ಬಿಡಬಾರದು. ಸುಪ್ರೀಂ ಕೋರ್ಟ್ ಜಡ್ಜಿಸ್ಟ್ ಇದಕ್ಕೆ ಒಂದು ಉತ್ತರ ಕೊಡಬೇಕು, ಹಾಗೂ ಎಲ್ಲ ನ್ಯಾಯವಾದಿಗಳ ಒಂದು ಹಾಲ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋನ ಕಡ್ಡಾಯಗೊಳಿಸ್ಬೇಕು. ಗಾಂಧೀಜಿ ಅವ್ರ ಫೋಟೋ ಹಾಕೋದಕ್ಕೆ ನಿಮಗೆ ಯಾರು ಪರ್ಮಿಷನ್ ಕೊಟ್ಟರು? ಸುಪ್ರೀಂ ಕೋರ್ಟ್ ಏನಾದರೂ ಏನೇ ಎಲ್ಲ ಕೋರ್ಟ್ಗಳಿಗೂ ಪರ್ಮಿಷನ್ ಕೊಟ್ಟಿದ್ಯಾ? ಗಾಂಧಿ ಅವ್ರ ಫೋಟೋ ಮಾತ್ರ ಹಾಕ್ರಿ, ಅಂಬೇಡ್ಕರ್ ಅವ್ರ ಫೋಟೋ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ನ್ಯಾಯವಾದಿಗಳು ಇದಕ್ಕೆ ನೇರವಾಗಿ ಉತ್ತರ ಕೊಡಬೇಕು, ಇಲ್ಲಾಂದ್ರೆ ದಲಿತ ವಿರೋಧಿಗಳು ಅಂತ ಹೇಳ್ಬಿಟ್ಟು ನಾವು ಗಣನೆಗೆ ತಗೊಂತೀವಿ ಚೀಫ್ ಜಡ್ಜಿಸ್ ಅವ್ರನ್ನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಾಹೇಬರ ಒಂದು ವಿಚಾರದಲ್ಲಿ ಜಡ್ಜೆ ಅಲ್ಲ, ಅದು ಎಂಥವನೇ ಆದ್ರೂ ಏನಾದ್ರೂ ತಪ್ಪಾಗಿ ತಪ್ಪು ಮಾಹಿತಿ ಮಾತಾಡಿದ್ರೆ ಮೆಟ್ಟು ಮೆಟ್ಟು ತಗೊಂಡು ಹೊಡಿತೀವಿ ಇಡೀ ಸಮುದಾಯ ಬೀದಿಗಿಳಿದು. ಅಂತ ಒಂದು ಸಾಹೇಬರ ಬಗ್ಗೆ ಮಾತಾಡ್ಬೇಕಂದ್ರೆ ಎಚ್ಚರಿಕೆಯನ್ನ ಮಾತಾಡ್ಬೇಕು. ಯಾರೋ ಸಾಮಾನ್ಯದ ವ್ಯಕ್ತಿ ತಪ್ಪು ಮಾಡಿಬಿಟ್ರೆ ಏನು ಅನ್ಬೋದು? ಒಂದು ಜಿಲ್ಲಾ ನ್ಯಾಯವಾದಿಗಳು ನೀವು, ಒಂದು ನ್ಯಾಯಸ್ಥಾನದಲ್ಲಿ ಇರ್ತಕ್ಕಂಥವ್ರು ನಿಮ್ಮನ್ನ ಇಡೀ ಜನಾಂಗ ದೇವ್ರು ಅಂತ ಗಣನೆಗೆ ತಗೊಂತಾರೆ, ಅಪ್ಪ ಸ್ವಾಮಿ ಬುದ್ಧಿ ಅಂತಾರೆ, ನೀವೇ ಇಂಥ ತಪ್ಪು ಮಾಡಿದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ದಯವಿಟ್ಟು ಹಚ್ಕೋಬೇಕು. ಸುಪ್ರೀಂ ಕೋರ್ಟ್ ಜಡ್ಜಿಸ್ ಏನಿದೆ ಇದಕ್ಕೆ ಉತ್ತರ ಕೊಡಬೇಕು. ಇಡೀ ಎಲ್ಲ ಕೋರ್ಟ್ ಹಾಲ್ಗಳಲ್ಲೂ ಕಡ್ಡಾಯಗೊಳಿಸ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋನ ಕಡ್ಡಾಯಗೊಳಿಸ್ಬೇಕು. ಹಾಗೂ ಈ ಅವಿವೇಕಿ ಅನ್ಲಾಯಕ್ ಜಡ್ಜ್ ಮಲ್ಲಿಕಾರ್ಜುನ ಗೌಡ ಏನಿದ್ದಾನೆ ಈ ಕೂಡಲೇ ಆತನ ಅಮಾನತು ಪಡಿಸಿ ಕರ್ನಾಟಕ ರಾಜ್ಯದಿಂದ ಗಡಿಪಾರು ಮಾಡಬೇಕು. ಇಲ್ಲದೆ ಹೋದ್ರೆ ಕರ್ನಾಟಕ ರಾಜ್ಯಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದಿಗಳೇನಿದ್ದೀವಿ, ಅನುಮಾನಿಗಳೇನಿದ್ದೀವಿ, ಅವರ ಮೊಮ್ಮಕ್ಕಳು ನಾವೇನಿದ್ದೀವಿ, ಬೀದಿಗಳಿಗೂ ಹೋರಾಟ ಮಾಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಎಚ್ಚರಿಕೆಯಿಂದ ಮಾತಾಡ್ಬೇಕು.